ಜಮೀರ್ಗೆ ಆರಂಭದಲ್ಲೇ ಸಚಿವ ಸ್ಥಾನ ಸಿಗೋದಿಲ್ವಾ ಜಮೀರ್ ವಿರುದ್ಧ ಸಮರ ಸಾರಿದ್ರ ಡಿಕೆ ಶಿವಕುಮಾರ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಜಮೀರ್ ಅಹಮದ್ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟ ಸಾಕಷ್ಟು ಬಾರಿ ಮುನ್ನಲೆಗೆ ಬಂದಿತ್ತು ಡಿ ಕೆ ಸಿ ಕೆಪಿಸಿಸಿ ಅಧ್ಯಕ್ಷ ಅಧ್ಯಕ್ಷರು ಅನ್ನೋದನ್ನ ಮರೆತು ಕೂಡ ಜಮೀರ್ ಅಹಮದ್ ತಮ್ಮದೇ ಆದ ರೀತಿಯಲ್ಲಿ ಪಕ್ಷದ ಕೆಲ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಪಕ್ಷದಿಂದ ಅವ್ರಿಗೆ ನೋಟಿಸ್ ನೀಡೋ ಕೆಲಸವನ್ನ ಕೂಡ ಮಾಡಿದ್ರು ಆದರೆ ಜಮೀರ್ ತಲೆ ಕೆಟ್ಟಿಕೊಳ್ಳಲ್ಲ ಜಮೀರ್ದ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಪಕ್ಕಾ ಶಿಷ್ಯ ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರ್ತಾರೆ ಇದೀಗ ದೆಹಲಿಗೆ ಕೂಡ ಸಿದ್ದರಾಮಯ್ಯ ಜೊತೆಯಲ್ಲೇ ಹೋಗಿದ್ದಾರೆ ಆದರೆ ಡಿ ಸಿ ಎಂ ಸ್ಥಾನಕ್ಕೆ ಒಪ್ಪಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಕೆಲ ಕಂಡೀಷನ್ಗಳನ್ನು ಹಾಕಿದ್ದಾರೆ ಅದರಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನವನ್ನು ಸದ್ಯದಲ್ಲಿ ನೀಡಬಾರದು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದೆ ಯಾಕೆಂದರೆ ಒಂದು ಕಡೆ ಅಲ್ಪಸಂಖ್ಯಾತ ನಾಯಕರಾದ ಹಿರಿಯ ನಾಯಕರಾದ ಯು ಟಿ ಖಾದರ್ ಮಂಗಳೂರಿನಿಂದ ಮತ್ತೊಂದು ಕಡೆ ಮೈಸೂರಿನಿಂದ ತನ್ವೀರ್ ಸೇಠ್ ಇಬ್ಬರಿಗೆ ಮೊದಲಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಆ ನಂತರದಲ್ಲಿ ಜಮೀರ್ ಅಹಮದ್ಗೆ ನೀಡಬೇಕು ಬೇಡ ಅನ್ನೋದನ್ನು ಚರ್ಚೆ ಮಾಡಬೇಕು ಅಂತ ಯಾಕೆ ನೀಡಬಾರದು ಜಮೀರ್ ಅಹಮದ್ ಖಾನ್ಗೆ ಜಮೀರ್ ಅಹಮದ್ ಖಾನ್ ಸಾಕಷ್ಟು ಬಾರಿ ಬಹಿರಂಗವಾಗಿಯೇ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆಗಳನ್ನು ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಹೆಸರನ್ನು ತೆಗೆದುಕೊಳ್ಳದೆ ಸಾಕಷ್ಟು ಬಾರಿ ಅವರಿಗೆ ಅವಮಾನ ಆಗುವಂತೆ ವರ್ತಿಸಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆಗಳನ್ನು ನೀಡಿ ತಪ್ಪುಗಳನ್ನ ಮಾಡಿದ್ದಾರೆ ಅದಕ್ಕಾಗಿ ಕೆಪಿಸಿಸಿ ಇಂದ ಅವರಿಗೆ ನೋಟಿಸ್ ನೀಡಿದ್ದಾರೆ ೂ ಕೂಡ ಜಮೀರ್ ಅಹಮದ್ ಖಾನ್ ಯಾವುದಕ್ಕೂ ತಲೆ ಕೆಟ್ಟಿಕೊಳ್ಳಿರ್ಲಿಲ್ಲ ನಾನು ಸಿದ್ದರಾಮಯ್ಯ ಅವರ ಬೆಂಬಲಿಗ ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಮಾಡ್ತೀನಿ ಸಿದ್ದರಾಮಯ್ಯ ಅವ್ರನ್ನ ನಮ್ಮ ಮನೆಗೆ ಕರ್ಕೊ ಬರ್ತೀನಿ ಚಾಮರಾಜಪೇಟೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲ ಕ್ಷೇತ್ರದ ಮತದಾರರ ಜೊತೆ ಮಾತಾಡಿಸ್ತೀನಿ ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಮಾಡಿ ಕರ್ಕೊ ಬರ್ತೀನಿ ಅಂತ ಸವಾಲು ಹಾಕಿದ್ರು ಯಾರನ್ನ ಸಿ ಎಂ ಮಾಡಬೇಕು ಯಾರನ್ನ ಸಿ ಎಂ ಮಾಡಬಾರ್ದು ಅಂತ ಹೈಕಮಾಂಡ್ ನಿರ್ಧರಿಸಿದೆ ಕೆಲ ಗಂಟೆಗಳ ಮೊದಲು ಇಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಡಿ ಕೆ ಶಿವಕುಮಾರ್ಗೆ ಅವಮಾನ ಆಗುವಂತೆ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ನೀಡಿದ್ದರು ಇದು ಡಿ ಕೆ ಶಿವಕುಮಾರ್ ಮರ್ತಿಲ್ಲ ಕಡೆ ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಟ್ಟು ತಾನು ಡಿ ಸಿ ಎಂ ಸ್ಥಾನವನ್ನು ತೆಗೆಯೋದ್ರ ಜೊತೆಯಲ್ಲಿ ಸಾಕಷ್ಟು ಕಂಡೀಷನ್ ಹಾಕಿದ್ದಾರೆ ಅದರಲ್ಲಿ ಜಮೀರ್ನ ಸ್ವಲ್ಪ ದೂರ ಇಡಬೇಕು ಕ್ಯಾಬಿನೆಟ್ ಅನ್ನೋ ಚರ್ಚೆಗಳು ಕೂಡ ನಡೆದಿದೆ ಅಂತ ಒಂದಷ್ಟು ವರದಿಯಾಗಿದೆ ಹೀಗಾಗಿ ಜಮೀರ್ ಅಹಮದ್ ಖಾನ್ನ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಜಮೀರ್ ಅಹಮದ್ ಖಾನ್ನ ಸಚಿವ ಸ್ಥಾನವನ್ನು ನೀಡಿದರೆ ಡಿ ಕೆ ಶಿವಕುಮಾರ್ಗೆ ಕುತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಕೆಲ ಪ್ರಬಲ ಖಾತೆಗಳ ಮೇಲೆ ಕೈ ಇಟ್ಟಿದ್ದಾರೆ ಕಣ್ಣಿಟ್ಟಿದ್ದಾರೆ ಪಿ ಸಿ ಅಧ್ಯಕ್ಷ ಸ್ಥಾನದ ಜೊತೆಯಲ್ಲಿ ಡಿ ಸಿ ಎಂ ಸ್ಥಾನದ ಜೊತೆಯಲ್ಲಿ ಕೆಲವರಿಗೆ ಯಾರನ್ನು ಸಚಿವರನ್ನಾಗಿ ಮಾಡಬಾರ್ದು ಅನ್ನೋದು ಕೂಡ ಒಂದಷ್ಟು ಕಣ್ಣಿಟ್ಟಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಬಣದ ಹತ್ತು ಜನ ಶಾಸಕರನ್ನು ಸಚಿವರನ್ನಾಗಿ ಮಾಡಬೇಕು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಹತ್ತು ಜನರನ್ನು ಶಾಸಕರನ್ನಾಗಿ ಮಾಡಬೇಕು ಸಚಿವರನ್ನಾಗಿ ಮಾಡಬೇಕು ಮತ್ತೊಂದು ಕಡೆ ಹೈಕಮಾಂಡ್ ನಿರ್ಧರಿಸುತ್ತೆ ಉಳಿದ ಹತ್ತು ಸಚಿವರು ಯಾರು

ಹೈಕಮಾಂಡ್ ನಿರ್ಧರಿಸುವ ಮತ್ತು ಸಿದ್ದರಾಮಯ್ಯ ನಿರ್ಧರಿಸುವಂತಹ ಬಣಗಳ ಲಿಸ್ಟ್ನಲ್ಲಿ ಜಮೀರ್ ಅಹಮದ್ ಹೆಸರು ಇರಬಾರ್ದು ಅಂತ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಹೈಕಮಾಂಡ್ ವಿರುದ್ಧ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಕಂಡೀಷನ್ ಅನ್ನು ಕೂಡ ಹಾಕಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ ಹೀಗಾಗಿ ಯು ಟಿ ಖಾದರ್ ಮತ್ತು ತನ್ವೀರ್ ಸೇಠ್ಗೆ ಅಲ್ಪಸಂಖ್ಯಾತ ಕೂಟದಲ್ಲಿ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಮುಸುಕಿನ ಗುದ್ದಾಟ ಅಂತ್ಯವಾಗುತ್ತಾ ಜಮೀರ್ ಅಹಮದ್ ಖಾನ್ನ ಸಚಿವರಾಗಿ ಮಾಡ್ತಾರಾ ಅಥವಾ ಕೆಲ ದಿನ ಕಾಯಿಸ್ತಾರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ఇది కన్నడిగరా ధ్వని